ಎಂಬತ್ತು ಲಕ್ಷ ಮುಸಲ್ಮಾನರು ರಿಯಾಜ್ ಮುಸ್ಲಿಯಾರ್ ಅವರೊಂದಿಗಿದ್ದಾರೆ. ಓ ರಿಯಾಜ್ ಮುಸ್ಲಿಯಾರ್, ನೀವು ಮರಣ ಮಸೀದಿಯಲ್ಲಿ ಮಸೀದಿಗೆ ಬಂದು ಒಬ್ಬ ಮೌಲವಿಯನ್ನು ಒಬ್ಬ ಮುಸ್ಲಿಯಾರನ್ನು ಕ್ರೂರವಾಗಿ ಕೊಂದು ರಾಕ್ಷಸಿ ವರ್ತನೆ ಮಾಡುವವರು ಈ ದೇಶದ ವಿರೋಧಿಗಳಾಗಿದ್ದಾರೆ, ಈ ದೇಶದ ಭಯೋತ್ಪಾದಕರಾಗಿದ್ದಾರೆ. ಆದ್ದರಿಂದ ರಿಯಾಜ್ ಮುಸ್ಲಿಯಾರಿಗೂ ಅವರ ಕುಟುಂಬದೊಂದಿಗೆ ನಮ್ಮ ಈ ಸಂಘ ಶಕ್ತಿ ಇದೆ. ಮುಸಲ್ಮಾನರಿದ್ದಾರೆ, ಅವರ ಪತ್ನಿ ಸಯ್ಯಿದಾರವರೇ, ನೀವು ಹೆದರಬೇಕಾಗಿಲ್ಲ, ನೀವು ಭಯಪಡಬೇಕಾಗಿಲ್ಲ. ಈ ಭಾರತ ಇಲ್ಲೊಂದು ಸಂವಿಧಾನವಿದೆ. ಸಯ್ಯಿದಾರವರೇ, ನಿಮ್ಮ ಪತಿಗಾಗಿದಂತಹ ಅನ್ಯಾಯವನ್ನು ಕೇಳಲು ನಮಗೆ ನ್ಯಾಯಾಲಯವಿದೆ. ಇನ್ಶಾ ಅಲ್ಲಾ ಆ ನ್ಯಾಯಾಲಯ ನಮಗೆ ಸೂಕ್ತವಾದಂತಹ ನ್ಯಾಯ ದೊರಕಿಸಿಕೊಡಲಿದೆ. ಒಂದೂವರೆ ವರ್ಷ ವಯಸ್ಸಿನ ಶಬೀಬ್ ಯಾವತ್ತು, ಆ ಚಿಕ್ಕ ಕಂದಮ್ಮ ಯಾವತ್ತು, ಅದು ಒಂಟಿಯಲ್ಲ, ಅದು ಅನಾಥೆ ಅಲ್ಲ. ಇನ್ಶಾ ಅಲ್ಲಾ ಆ ಕುಟುಂಬಕ್ಕೆ ಬೇಕಾದಂತಹ ಎಲ್ಲಾ ಕಾನೂನು ಹೋರಾಟದಲ್ಲೂ ಇಡೀ ಕನ್ನಡದ ಎಲ್ಲಾ ಜಾತ್ಯತೀತ ಮನಸ್ಸಿನ ಒಳ್ಳೆಯ ಮನಸ್ಸಿನ ಎಲ್ಲಾ ಜನರಿದ್ದಾರೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಮುಸ್ಲಿಂ ಯುವಕರೇ, ನಾವೆಲ್ಲರೂ ಆಧ್ಯಾತ್ಮಿಕತೆಯಿಂದ ಔಲಿಯಾಗಲು ನಮಗೆ ಹೇಳಿಕೊಟ್ಟಂತಹ ಆ ಆದರ್ಶದ ನಾವು ಜೀವನ ಮಾಡಬೇಕು. ಯಾವತ್ತು ಕೊಲೆಗೆ ಕೊಲೆ ಪರ್ಯಾಯವಲ್ಲ, ಯಾವತ್ತು ಹೊಡೆತಕ್ಕೆ ಗಲಾಟೆಗೆ ಗಲಾಟೆ ಪರ್ಯಾಯವಲ್ಲ. ನಾವು ಶಾಂತ ರೂಪದಲ್ಲಿ ಸೌಹಾರ್ದತೆಯಿಂದ ಸಹಿಷ್ಣುತೆಯಿಂದ ನಮಗೆ ಕೊಟ್ಟಂತಹ ನ್ಯಾಯಾಲಯದ ಮೇಲಿಟ್ಟಂತಹ ಆ ಭರವಸೆ ಅದು ಯಾವತ್ತೂ ಹುಸಿಯಾಗಲ್ಲ. ಇನ್ಶಾ ಅಲ್ಲಾ ರಿಯಾಜ್ ಮುಸ್ಲಿಯಾರ್ರವರ ಆ ಕೊಲೆ ಆರೋಪಿಗಳಿಗೆ ಸೂಕ್ತವಾದ ಶಿಕ್ಷೆ ಅದು ಅವರು ಅನುಭವಿಸಲಿದ್ದಾರೆ. ಶೈಖುನಾ ಸುಲ್ತಾನ್ ಎಪಿ ಉಸ್ತಾದ್ರವರು ಮುಖ್ಯಮಂತ್ರಿಯನ್ನು, ಕೇರಳದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ. ನಮ್ಮ ಎಸ್ಎಸ್ಎಫ್ನ ರಾಜ್ಯಾಧ್ಯಕ್ಷ, ನಿಮ್ಮ ಊರಿನವರೇ ಆದಂತಹ ಹೊಂಡಂಗೇರಿ ಇಸ್ಮಾಯಿಲ್ ಸಕಾಫಿ ಸಮೇತ ಇಲ್ಲಿನ ನಮ್ಮ ಕೊಡಗಿನ ಎಲ್ಲ ಎಸ್ವೈಎಸ್ನ ಎಸ್ಎಸ್ಎಫ್ನ ನಾಯಕರು ನಮ್ಮ ಕೇರಳ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ ಕರ್ನಾಟಕದ ಹಲವು ರಾಜಕಾರಣಿಗಳೊಂದಿಗೆ ನಾವು ನಿಕಟ ಸಂಪರ್ಕದಲ್ಲಿದ್ದೇವೆ. ಇನ್ಶಾ ಅಲ್ಲಾ ರಿಯಾಜ್ ಮುಸ್ಲಿಯಾರ್ ಅವರ ಕುಟುಂಬದೊಂದಿಗೆ ಇಡೀ ನಮ್ಮ ಸಂಘ ಕುಟುಂಬವಿದೆ. ಸುಲ್ತಾನ್ ಉಲಮಾ ಉಸ್ತಾದರೊಂದಿಗೆ ನಾನು ಬರುವಾಗ ಮಾತನಾಡಿದೆ, ನಾನು ಕೊಂಡಂಗೇರಿ ಉರೂಸ್ ಎಂದು ಹೇಳಿದಾಗ ಉಸ್ತಾದ್ ಹೇಳಿದರು, ನನಗೆ ಕೊಂಡಂಗೇರಿ ಅಂತ ಹೇಳಿದರೆ ನನಗೆ ಕಾಂದಪುರ ಒಂದು ಮನೆ ಇದ್ದರೆ ಇನ್ನೊಂದು ನನ್ನ ಮನೆ ಕೊಂಡಂಗೇರಿಯಾಗಿದೆ ಎಂದು ಹೇಳಿದರು. ಬಹುಮಾನ್ಯರಾದ ಉಸ್ತಾದ್ ಹೇಳಿದರು, ನಾನು ಉರೂಸಿಗಲ್ಲದಿದ್ದರೂ ಬೇರೊಂದು ಟೈಮಲ್ಲಿ ಹೋಗಿ ಆ ಕೊಂಡಂಗೇರಿ ನನಗೊಂದು ಮನೆ ಇದ್ದಾಗೆ ಅಲ್ಲಿ ನಾನು ಹೋಗುತ್ತೇನೆ. ಅತ್ಯಗತ್ಯವಾದಂತಹ ಬೇರೆ ಕೆಲಸಗಳು ಒತ್ತಡಗಳಿರುವುದರಿಂದ ನನಗೆ ಬರಲು ಅಸಾಧ್ಯ ಎಂದು ಹೇಳುತ್ತಾ ಕೊಂಡಂಗೇರಿ ಅವರೊಂದಿಗೆ ಇರುವ ಪ್ರೀತಿಯನ್ನು ಅವರು ಮನಸಾರೆ ಹೇಳಿದರು. ಪ್ರೀತಿಯ ಸಹೋದರರೇ, ನಮಗೊಂದು ನಾಯಕತ್ವವಿದೆ. ಸುಲ್ತಾನ್ ಉಲಮಾ ಎಪಿ ಉಸ್ತಾದ್, ಬಹುಮಾನ್ಯರಾದ ಕೂರತ್ತಂಗಲ್, ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದ್, ಮಹಮೂದ್ ಉಸ್ತಾದ್, ಅದೇ ಪ್ರಕಾರ ಆದೂರ್ ತಂಗಲ್ರಂತ ಆಧ್ಯಾತ್ಮಿಕ ನಾಯಕರು, ನಮಗೆ ಗೊತ್ತಿದೆ ಕೂರತ್ತಂಗಲ್ ಅವರು ಬಂದಿದ್ದಾರೆ, ಎಷ್ಟು ಒತ್ತಡಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಆಶೀರ್ವಾದಕ್ಕಾಗಿ ಸಾವಿರಾರು ಜನರು ಅವರೆಡೆಗೆ ಧಾವಿಸುತ್ತಿರುವಾಗ ನಮ್ಮ ಈ ಕೊಂಡಂಗೇರಿಗೆ ಬಂದಿದ್ದಾರೆ. ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆಫಿಯತ್ತನ್ನು ನೀಡಿ ಕರುಣಿಸಲಿ. ನಾವೆಲ್ಲರೂ ಒಳ್ಳೆಯವರಾಗಬೇಕು, ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣವಾಗಬೇಕು. ಯಾವತ್ತು ಒಬ್ಬ ಹಿಂದುವನ್ನು ಒಬ್ಬ ಕ್ರೈಸ್ತನನ್ನು ದ್ವೇಷದಿಂದ ಕಾಣುವಂತಹ ಅಂತಹ ಕ್ರೂರಿಗಳು ನಾವಾಗಬಾರದು. ನಾವು ಕುರ್ಆನಿನ ವಕ್ತಾರರಾಗಬೇಕು, ನಾವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಅನುಚರರಾಗಬೇಕು. ನಾವು ಕುರ್ಆನ್ನ ವಕ್ತಾರರಾದರೆ ನಮಗೆ ಯಾರನ್ನು ಭಯಪಡಬೇಕಾಗಿಲ್ಲ. ದರ್ಸೆ ಕುರ್ಆನ್ ಅಗರ್ ಹಮ್ನೇ ಬುಲಾಯಾ ಹೋತಾ, ದರ್ಸೆ ಕುರ್ಆನ್ ಅಗರ್ ಹಮ್ನೆ ಬುಲಾಯಾ ಹೋತಾ, ಏ ಜಮಾನಾ ನ ಜಮಾನೆ ಹೇ ದಿಕಾಯಾ ಹೋತಾ. ಒಬ್ಬ ಕವಿ ಹೇಳಿದಂತಹ ಸುಂದರವಾದ ಮಾತುಗಳು. ಕುರ್ಆನಿನ ಅಧ್ಯಯನಗಳನ್ನು, ಕುರ್ಆನ್ ನಮಗೆ ಕಲಿಸಿಕೊಟ್ಟಂತಹ ಪಾಠಗಳನ್ನು ನಾವು ಮರೆತು ಹೋಗದಿದ್ದರೆ ಏ ಜಮಾನಾ ನ ಜಮಾನಾ ನ ದಿಕಾಯಾ ಹೋತಾ, ಇಂಥ ಒಂದು ಕಾಲಘಟ್ಟ ನಮಗೆ ಬಂದೊದಗುತ್ತಿರಲಿಲ್ಲ. ನಾವು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸೃಷ್ಟಿ ಮಾಡಿರುವುದು ನಾವು ಸ್ವತಃ ಸೃಷ್ಟಿ ಮಾಡಿದ್ದೇವೆ. ನಾವು ಕುರ್ಆನ್ನ ಅಧ್ಯಯನಗಳು ನಮ್ಮ ಜೀವನದಲ್ಲಿಲ್ಲ. ಓ ಜಮಾನೆ ಹೇ ಮುಅಜ್ಜಸ್ತೆ ಮುಸಲ್ಮಾನ್ ಹೋಕರ್, ಓ ಜಮಾನೆ ಹೇ ಮುಅಜ್ಜಸ್ತೆ ಮುಸಲ್ಮಾನ್ ಹೋಕರ್. ಒಂದು ಕಾಲವಿತ್ತು, ಆ ಕಾಲದಲ್ಲಿ ನಾನೊಬ್ಬ ಮುಸಲ್ಮಾನ ಎಂದು ಹೇಳಲು ನಮಗೆ ಅಭಿಮಾನ ಪಡುತ್ತಾ ಇದ್ದೇವೆ. ನಾವು ಅಭಿಮಾನದಿಂದ ಹೇಳುತ್ತಾ ಇದ್ದೇವೆ, ನಾನು ಮುಸಲ್ಮಾನ. ಆಜ್ ತುಮ್ ಹೋರ್ ಹುವೆ ತಾರಿಕೆ ಕುರ್ಆನ್ ಹೋಕರ್, ಇವತ್ತು ನೀನು ಕುರ್ಆನ್
ಆತನನ್ನು ಬಿಟ್ಟಿದ್ದರಿಂದ ನೀನು ಇಲಿಯಾಗಿ ಜೀವನ ಮಾಡುತ್ತಾ ಇದೆಯಾ ಎಂದು ಒಬ್ಬ ಕವಿ ಹೇಳಿದಾಗೆ ನಾವು ಕುರ್ಆನ್ನ ವಕ್ತಾರರು, ನಾವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಚರರು, ನಾವೀ ಸಾದಾತುಗಳ ಅನುಯಾಯಿಗಳು, ಈ ಉಲಮಾಗಳ ಅನುಯಾಯಿಗಳು ಎಲ್ಲರೊಂದಿಗೂ ಸೌಹಾರ್ದತೆಯಿಂದ, ಎಲ್ಲರೊಂದಿಗೂ ಸಹನೆಯಿಂದ, ಸಹಬಾಳ್ವೆಯಿಂದ ಈಗ ರಿಯಾಜ್ ಮುಸ್ಲಿಯಾರವರ ಕೊಂದಂತ ಆರೋಪಿಗಳಿಗೆ ಶಿಕ್ಷೆ ಅದು ಕಾನೂನಿನ ರೂಪದಲ್ಲಾಗಬೇಕು. ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಕೆಲಸಗಳು ಯಾರೂ ಮಾಡುವಂತಿಲ್ಲ. ಕೊಲೆಗೆ ಕೊಲೆ ಪರಿಹಾರವಲ್ಲ, ಯಾವುದಾದರೊಂದು ಹಿಂದೂ ನಿರಪರಾಧಿ ಯುವಕರಿಗೆ ನಿಮ್ಮಿಂದ ಅನ್ಯಾಯವಾಗುವಾಗ ಅದು ಅಲ್ಲಾಹನು ತೃಪ್ತಿ ಪಡುವುದಿಲ್ಲ. ಆದ್ದರಿಂದ ನನ್ನ ಪ್ರೀತಿಯ ಯುವಕರೇ, ನಾವೆಲ್ಲರೂ ಶಾಂತಶೀಲರಾಗಿ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಈ ನಮ್ಮ ಕರ್ನಾಟಕವನ್ನು ನಾಡನ್ನು ಕಟ್ಟುವಂತವರಾಗಬೇಕು. ಆ ರೀತಿಯಲ್ಲಿ ನಮಗೆಲ್ಲರಿಗೂ ಅಲ್ಲಾಹನು ತೌಫೀಕಿ ನೀಡಲಿ ಎಂದು ಹೇಳುತ್ತಾ ಈ ಉರೂಸ್ ಕಾರ್ಯಕ್ರಮಕ್ಕೆ ನಾನು ಕಳೆದ ವರ್ಷವೂ ಬಂದಿದ್ದೆ. ಹಲವಾರು ವಿಚಾರಗಳು ಕೊಂಡಂಗೇರಿಯ ನಿಮ್ಮೊಂದಿಗೆ ಮಾತನಾಡಲಿಕ್ಕಿತ್ತು. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಮಾತನಾಡುವೆ. ಅದರೊಟ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ 2,700 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿದೆ. ಸರಿಸುಮಾರು 2,000 ಕೋಟಿ ರೂಪಾಯಿ ಅದು ಮುಸಲ್ಮಾನರು ಕೇಳಿ ಪಡೆಯುವಂತಹ ಅವಕಾಶವಿದೆ. ಆದ್ದರಿಂದ ಕೊಂಡಂಗೇರಿಯ ಇಲ್ಲಿನ ಜಮಾತಿನ ಒಳಪಟ್ಟಂತಹ ಇಲ್ಲಿನ ಮಸೀದಿಯ, ಅದೇ ಪ್ರಕಾರ ಕೊಡಗಿನ ವಿವಿಧ ಕಡೆಗಳಲ್ಲಿರುವಂತಹ ನಿಮ್ಮ ಮಸೀದಿಗಳು, ನಿಮ್ಮ ಮೊಹಲ್ಲಾಗಳಿಗೆ ಸರ್ಕಾರದಿಂದ ಸಿಗುವ ಅನುದಾನವನ್ನು ನೀವು ಗರಿಷ್ಠ ಮಟ್ಟದಲ್ಲಿ ಪಡೆಯಬೇಕೆಂದು ವಿನಂತಿಸುತ್ತಾ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಸಹೋದರಿಗಳೇ.